ಈ ಶೋರೂಮ್ಗೆ ಅಂದರೆ ಕೆಂಗೇರಿಗೆ ಕರೆದಿರೋದು ನಾನು ಒಬ್ಬಂಗೆನೆ. ಒಂದು ಲೈಕ್ ನಿಮಗೆ ವೈಬ್ರೇಷನ್ ಸಿಗಲ್ಲ ಆ ಥರ, ಸೊ ವೈಬ್ರೇಷನ್ಲೆಸ್ ಗಾಡಿ ಅನ್ಬೋದು ಇದನ್ನ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗು ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಏನಪ್ಪ ಸ್ಪೆಷಲ್ಲು ರಾಯಲ್ ಎನ್ಫೀಲ್ಡ್ ರೈಡರ್ಸು, ರಾಯಲ್ ಎನ್ಫೀಲ್ಡ್ ಓನರ್ಸ್ಗೆ, ರಾಯಲ್ ಎನ್ಫೀಲ್ಡ್ ಶೋರೂಮರ್ಗೆ ಅಂದರೆ ನಮ್ಮ ರಾಯಲ್ ಎನ್ಫೀಲ್ಡಲ್ಲಿ ಹೊಸ ಗಾಡಿನ ಲಾಂಚ್ ಮಾಡ್ತಾ ಇದ್ದಾರೆ ಗುರು. ಅದನ್ನು ಕಂಪ್ಲೀಟ್ ಕ್ರೇಜಿಯಾಗಿ ಫುಲ್ ಡಿಫ್ರೆಂಟಾಗಿ ಮಾಡಿದಾರಂತೆ. ಗಾಡಿ ಗಾಡಿನೇ ಡಿಫ್ರೆಂಟ್ ಅಂತೆ. ಸೊ ಕ್ಲಾಸಿಕ್ ಮಾಡೆಲ್ನ ಸ್ಟಾಪ್ ಮಾಡಿಬಿಟ್ಟು ಈ ಮಾಡೆಲ್ನ ಮಾಡ್ತಿರೋದು ಅಂತ ಹಂಗೆ ಇದು ಒಂದು ರೂಮರ್ಸ್ ಬಂತು. ಸೊ ಇನ್ನು ನಾನು ಗಾಡಿಯೆಲ್ಲ ನೋಡಿಲ್ಲ. ನಿನ್ನೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಯಿಂದ ಇನ್ವಿಟೇಷನ್ ಬಂತು ಈ ಥರ, ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಲಾಂಚ್ ಇದೆ, ಬನ್ನಿ ನೀವೂ ಜಾಯ್ನ್ ಆಗಿ, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಅಂತ. ನನಗೂ ಕರೆದಲ್ಲ ಅನ್ನೋ ಖುಷಿಗೆ ಸೊ ಇವತ್ತು ರೈಡ್ ಒಂದು ಪ್ಲ್ಯಾನ್ ಬೇರೆ ಇತ್ತು. ಸೊ ರೈಡ್ನ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ಲೈಕ್ ಒನ್ ಅವರ್ ಟು ಅವರ್ಸ್ ಪೋಸ್ಟ್ಪೋನ್ ಮಾಡಿಕೊಂಡು ಲಾಂಚ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ನಾನು ಫಸ್ಟ್ ಟೈಮ್ ಈ ಥರ ಲಾಂಚ್ಗೆಲ್ಲ ಹೋಗ್ತಾ ಇರೋದು. ನನಗೆ ಯಾವ ಬೈಕು ಇದು ಕರೆದಿರಲಿಲ್ಲ, ಶೋರೂಮ್ ಅವರನ್ನು ಕರೆದಿಲ್ಲ, ಯಾವ ಬೈಕವರು ಕರೆದಿರಲಿಲ್ಲ. ಸೊ ಎಲ್ಲ ಹೊಸದಲ್ವಾ, ಸೊ ನೋಡೋಣ ಹೆಂಗಿರುತ್ತೆ ಅಂತ. ಲೈಕ್ ಇಲ್ಲೇ ಶೋರೂಮ್ ಇದೆ ಕೆಂಗೇರಿ, ಗೊತ್ತಲ್ಲ ನಿಮಗೆ, ರಾಯಲ್ ಎನ್ಫೀಲ್ಡ್ ಎಕ್ಸಲೇಟ್ ಮೋಟರ್ಸ್ ಶೋರೂಮ್ ಅವರು. ಸೊ ಬನ್ನಿ ಹೋಗೋಣ ಹೆಂಗಿರುತ್ತೆ ಏನು ಕತೆ ಎಲ್ಲ ನೋಡೋಣ. ಲೋಕನ ಸೊ ಲಾಂಚಿಗೆಲ್ಲ ರೆಡಿ ಆಗಿದೆ ನಮ್ಮ ಕೆಂಗೇರಿ ಇರೋದು ಶೋರೂಮು, ರಾಯಲ್ ಎನ್ಫೀಲ್ಡ್ ಅವ್ರದು. ಸೊ ಬನ್ನಿ ಹೊರಡೋಣ ಒಳಗಡೆ ಹೋಗಿ ನೋಡೋಣ ಏನು ಕತೆ ಏನು ಸಮಾಚಾರ ಅಂತ. ಬನ್ನಿ ಶೋರೂಮ್ ಒಳಗಡೆ ಹೋಗಿ ನೋಡೋಣ ಏನು ಕತೆ ಅಂತ. ಮೋಸ್ಟ್ಲಿ ಇದೆ ಅನಿಸುತ್ತೆ. ಓಹೋ, ಸೊ ಎರಡು ಬೈಕ್ ರೆಡಿ ಆಗಿದೆ. ಸ ಅಮೃತೇಶ್ ಅಂತ, ಯಾರು ಗಣೇಶ್ ಗಣೇಶ್ ಅಂತ. ಸೊ ಈಗ 51, ಇನ್ನೊಂದು 10 ಮಿನಿಟ್ಸ್ ಲಾಂಚ್ ಆಗುತ್ತೆ. ಎರಡು ಬೈಕ್ ಇದೆ, ನೋಡ್ಕೋಬೋದು ನೀವು. ಸೊ ಇಲ್ಲಿ ನೋಡಿ ಕ್ಲಾಸಿಕ್ ರಿಬಾನ್ ಅಂತ ಫುಲ್ಲು ಸೈಕಾಗಿ ಹಾಕ್ಸ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ, ಹೂವಾಗಿ ಹೂವ ಎಲ್ಲ ಹಾಕಿ ಸೈಕಾಗಿ ಮಾಡಿದ್ದಾರೆ. ಇಲ್ಲಿ ಹಳೆಯ ಒಂದು ಬುಲೆಟ್ ಇದೆ, ಇದು ಸಕ್ಕತ್ತಾಗಿದೆ, ಇದನ್ನೊಂದ್ಸಲ ರಿವ್ಯೂ ಮಾಡಬೇಕು. ನೋಡೋಣ ಯಾರಾದರೂ ಇದ್ದರೆ DM ಮಾಡಿ ರಿವ್ಯೂ ಮಾಡೋಣ. ಶೋರೂಮಲ್ಲಿ ಇಲ್ಲಿ ನೋಡಿ ಪಾರ್ಟ್ಸ್ ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಇದು ಇಡ್ಕೋಬೇಕಾದ್ರೆ ಹಾಕ್ಕೊಂಡು ಹೋಗ್ಬೇಕು ಒಂದು ಬ್ಯಾಗು. ಈ ಮನುಷ್ಯನ ನಾನು ಎಲ್ಲ ಶೋರೂಮಲ್ಲೂ ನೋಡ್ತೀನಿ, ಸೆಕ್ಸಿಯಾಗಿ ನಿಂತಿರ್ತಾನೆ ಶಿಷ್ಯ, ಒಳ್ಳೊಳ್ಳೆ ಜಾಕೆಟ್ ಹಾಕ್ಕೊಂಡು, ಒಳ್ಳೆ ಗಾಗಲ್ಸು, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು. ಈ ಔಟ್ಫಿಟ್ ಎಲ್ಲ ನಮಗೆ ಸೆಟ್ ಆಗಲ್ಲ ಗುರು, ನಮ್ದೇನಿದ್ದು ಜಾಕೆಟ್ ಹಾಕ್ಕೋಬೇಕು, ಹೋಯ್ತಾ ಇರಬೇಕು. ಇಲ್ಲಿ ಕೀಚೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ, ನೋಡ್ಬೋದು ಡಿಸೈನ್ ಆಗಿರೋದೆಲ್ಲ ಇದೆ. ಬ್ಯಾಡ್ಜ್ಗಳೆಲ್ಲ ಇದೆ ರಾಯಲ್ ಎನ್ಫೀಲ್ಡ್ ಎಷ್ಟೋ ಒಂದು. ಹೆಲ್ಮೆಟ್ಸ್ ಎಲ್ಲ ಇದೆ ನೋಡಿ ನಿಮಗೆ, ಒಳ್ಳೊಳ್ಳೆ ಹೆಲ್ಮೆಟ್ಸ್ ಎಲ್ಲ ಇರುತ್ತೆ. ಕ್ರೇಜಿ ಕ್ರೇಜಿ ಆಗಿದೆ ಡಿಸೈನು, ಇದು ಮಸ್ತಾಗಿದೆ ಇದು. ಸೊ ಇನ್ನೂ ಶೋರೂಮ್ಗೆ ಓನರ್ ಅಂತಲೂ ಯಾರೋ ಬರ್ತಾರಂತೆ ಲಾಂಚ್ ಮಾಡೋದಕ್ಕೆ. ಸೊ ಅವ್ರು ಇನ್ನೂ ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಂದರು. ಸೊ ಹಿಂಗೆ ಇವ್ರ ಜೊತೆಲ್ಲ ಮಾತಾಡ್ತಾ ಇದ್ವಿ ಎಲ್ಲ ಗಾಡಿಗಳ ಬಗ್ಗೆ ಎಲ್ಲನೂ. ಈ ಶೋರೂಮ್ಗೆ ಅಂದರೆ ಕೆಂಗೇರಿಗೆ ಕರೆದಿರೋದು ನಾನು ಒಬ್ಬಂಗೆನೆ. ಸೊ ಒನ್ ಆ್ಯಂಡ್ ಓನ್ಲಿ ಯೂಟ್ಯೂಬರ್ ಫಾರ್ ಕೆಂಗೇರಿ ಶೋರೂಮ್ ಬಂದಿರೋ ಒಂಥರ ಖುಷಿ ಆಗ್ತಾ ಇದೆ ಗುರು, ಫುಲ್ಲು ಸಕಲಾಗಿರುತ್ತೆ ಫೀಲಿಂಗು. ಯಾಕಂದರೆ ಜೊತೆಗೆ ಒಂದು 10 ಜನ ಇದ್ದು ಅಂದರೆ ಒಂಥರ ಏ ಎಲ್ಲರ ಜೊತೆ ನಾವು ಇದ್ದೀವಿ ಅಂತ, ಬಟ್ ಶೋರೂಮಲ್ಲಿ ಒಬ್ಬನೇ ಇದ್ದೀನಲ್ಲ ಅದೊಂಥರ ಖುಷಿ. ಸೊ ಇವಾಗ ಲಾಂಚ್ ಇನ್ನೇನು ಮಾಡ್ತಾರೆ, ಒಂದೆರಡು ನಿಮಿಷ ಕುಯ್ತಾರೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಕಾಲ್ ಒನ್ ಆಫ್ ದ ಯಂಗ್ಸ್ಟರ್ ಫ್ರಮ್ ದ ಕ್ರೌಡ್ ಹಿಯರ್ ಟು ಅನ್ವೈಲ್ ವಿತ್ ಮೀ. ಯು ವಾಂಟ್ ಟು ಬಿ ವಿತ್ ಹೆಲ್ಮೆಟ್? ಯಾ. ಓಕೆ, ಸೊ ಯು ಕ್ಯಾನ್ ಜಾಯಿನ್, ಬನ್ನಿ. ಆ ಸರ್ ಕ್ಯಾನ್ ಕ್ರೇಜಿ ಆಗಿದೆ ಕಲರು, ಕಲರ್ ಗುರು. ಸೊ ಇವಾಗ ಈ ಕಡೆ ಇನ್ನೊಂದು. ಸೊ ಮೋಸ್ಟ್ಲಿ ಇದು ಕ್ರೋಮ್ ಅನ್ಕೋತೀನಿ ಕಂಪ್ಲೀಟು, ಇದು ಮ್ಯಾಟ್ ಫಿನಿಷಿಂಗ್ ಇದೆ, ಇದು ಕ್ರೋಮ್ ಅನ್ಕೋತೀನಿ. ಸೊ ಮಾಡಿ, ಓ ಕ್ರೇಜಿ ಕ್ರೇಜಿ ಕಲರ್ಸ್ ಅಂತ ಕ್ರೇಜಿ ಆಗಿದೆ. ಗಾಡಿ ನೋಡೋಕ್ಕೂ ಲುಕ್ ಮಸ್ತಾಗಿದೆ. ಓಕೆ, ಓಯ್ ಸಾಕದು. ಸೊ ಸೌಂಡ್ ನೋಡಿ, ಹೌದೌದು ಕ್ರೇಜಿ ಆಗಿದೆ. ಹೌದು, ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋ ಎಂಡಲ್ಲಿ. ಸೊ ಈಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಈ ಮಾಡೆಲ್ ಬಂದು ಜಿ ಟೂ
ನಿಮ್ಗೆ ಇನ್ಸ್ಪೈರ್ಡ್ ಬೈ 1950s G2 ಮಾಡೆಲ್ ಇಂದ ಇನ್ಸ್ಪೈರ್ ಆಗಿರೋದು. ಓಕೆ. 2018 ಇಂದ ರಾಯಲ್ ಎನ್ಫೀಲ್ಡ್ ಹೈಯೆಸ್ಟ್ ಪಾಪ್ಯುಲರ್ ಮಾಡೆಲ್ ಕ್ಲಾಸಿಕ್, ನಿಮಗೆ ಗೊತ್ತಿದೆ ಇದು ಜಸ್ಟ್ ಬೈಕ್ ಅಲ್ಲ, ಇಟ್ಸ್ ಎಮೋಷನ್ ಇನ್ ಇಂಡಿಯಾ. ಹೌದೌದು. ಅಂಡ್ ಫ್ಯೂಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇವಾಗ ಸೈಡ್ ಎಲ್ಲ ಹ್ಯಾಂಡ್ ಲಾಕು ಮುಂಚೆ ಎಲ್ಲ ಇಲ್ಲಿ ಬರ್ತಾ ಇತ್ತು, ನಿಮ್ಗೆ ಇವಾಗ ಎಲ್ಲ ಸೆಂಟ್ರಲ್ ಲಾಕ್, ನೀವು ಲಾಕಿಂಗ್ ಬಗ್ಗೆ ನೀವು ಕಲೆಕ್ಟರ್ಸ್ಕೋಬೇಕಾಗಿಲ್ಲ. ಸೊ ಬನ್ನಿ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ನಾನು ಈ ಗಾಡಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಹೆಂಗಿರುತ್ತೆ ಏನೇನು ಕತೆ ಅಂತ. ನೋಡೋದಲ್ಲ, ಇದು ಬಂದುಬಿಟ್ಟು ನಿಮಗೆ ರಾಯಲ್ ಎನ್ಫೀಲ್ಡ್ ಅದು ಈ ಒಂದು ಮಾಡೆಲ್, ಇದು ಬಂದುಬಿಟ್ಟು ಸಿಗ್ನಲ್ಸ್ ಅಂತ. ಲೈಕ್ ನೀವು ಹಳೆ ಸಿಗ್ನಲ್ಸ್ ನೋಡಿದ್ದೀರ ತಾನೇ, ಸೊ ಅದರಲ್ಲೂ ಈ ಥರ ನಂಬರ್ ಬರುತ್ತೆ, ಲೈಕ್ RE ಅಂತ ಬಂದುಬಿಟ್ಟು ಒಂದು 5 ನಂಬರ್ ಬರುತ್ತೆ, ಒಂದು ಎಕ್ಸ್ಟ್ರಾ ಲೋಗೋ ಬರುತ್ತೆ, ಮತ್ತು ಇದೊಂದು ಆಂಟಿನೋ ಅಂಕಲೋ ಒಂದು ನಂಬರ್ ಕೊಟ್ಟಿರ್ತಾರೆ. ಲೈಕ್ ಈ ಥರ ಈ ಕಡೆ ಇದೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಇಲ್ಲಿ ಇದೊಂದು 40 ಅಂತ ಕೊಟ್ಟಿದ್ದಾರೆ, ಇದು 40th ಗಾಡಿ ಸಿಗ್ನಲಲ್ಲಿ, ಇದು 40th ಗಾಡಿ ಅಂತ. ಸೊ ಈ ಥರ ಸಿಗ್ನಲ್ಸ್ ಅನ್ನೋದಕ್ಕೆ ಒಂದು ಸಪ್ರೇಟ್ ನಂಬರ್ ಕೊಟ್ಟಿರ್ತಾರೆ, ಅದು ಕ್ರೋಮ್ ವರ್ಷನ್ ನೋಡಿ, ಅದಕ್ಕೆ ಆ ಥರ ನಂಬರ್ ಯಾವುದು ಕೊಟ್ಟಿಲ್ಲ. ಸೊ ಇದೊಂಥರ ಸ್ಪೆಷಲ್ ಗಾಡಿ, ಆರ್ಮಿ ಎಡಿಷನ್, ಲೈಕ್ ಆರ್ಮಿ ಕಲರ್ ತಾನೇ ಇದು, ಒಂಥರ ಸಖತ್ ಕ್ರೇಜಿ ಆಗಿದೆ ಮಾತ್ರ ಈ ಕಲರು, ನನಗಂತೂ ಎವ್ರಿ ಇಷ್ಟ ಆಗೋಯಿತು. ಸೊ ನೀವೇನಾದರೂ ಬಂದು ಸಿಗ್ನಲ್ಸ್ ನೋಡಿಬೇಕಾದ್ರೆ ಶೋರೂಮಲ್ಲಿ ಇರುತ್ತೆ, ಸಖತ್ತಾಗಿದೆ. ಕಲರ್ ವೈಸ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯಿತು. ಸೊ ಫಸ್ಟು ತಲೆಯಿಂದನೇ ಬಂದ್ಬಿಡೋಣ, ಫಸ್ಟು ಟಾಪಲ್ಲಿ ಏನೇನಿದೆ ಅಂತ. ಲೈಕ್ ಹೆಡ್ಲೈಟ್ ನೋಡಿದ್ರೆ ನೀವು ಎನಿ ಟೈಮು ಕೀ ಆನ್ ಮಾಡಿದ ತಕ್ಷಣ ಹೆಡ್ಲೈಟ್ ಆನ್ ಆಗಿರುತ್ತೆ, ಲೈಕ್ ಇದರಲ್ಲಿ ಇವಾಗ ಆ ಥರ ಅಲ್ಲ. ಸೊ ನೋಡಿ, ಎರಡು ಪಾರ್ಕಿಂಗ್ ಲೈಟ್ ಮಾತ್ರ ಆನ್ ಆಗಿರುತ್ತೆ, ಹೆಡ್ಲೈಟ್ ಆನ್ ಆಗಿರಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ನೋಡಿ, ಗಾಡಿ ಆನ್ ಮಾಡಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಬ್ಯಾಟ್ರಿ ಸ್ವಲ್ಪ ಸೇವ್ ಆಗುತ್ತೆ, ಅದೊಂದು ಒಳ್ಳೆ ಕಡಕ್ ಆಗಿರೋ ವಿಷಯ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಆಫ್ ಮಾಡೋಣ. ಇಲ್ಲೇ ನೋಡಿ, ಹಿಂಗೆ ಮಾಡಿದ ತಕ್ಷಣ ಆಫ್ ಆಗುತ್ತೆ, ಸೆಂಟ್ರಿಗೆ ಹಾಕ್ಕೊಂಡ್ರೆ ಅವನು ಹಿಂಗೆ ನೋಡಿ, ಹಿಂಗೆ ಆನ್ ಮಾಡಿಕೊಂಡ್ರೆ ಗೊತ್ತಾಗೋದು ಗಾಡಿಗೆ, ನೆಕ್ಸ್ಟ್ ಆನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಗಾಡಿ ಆನ್ ಆಗುತ್ತೆ. ಸೊ ಅದಾದಮೇಲೆ ಇಂಡಿಕೇಟರ್ಸ್ ನೋಡಿ, ಹೊಸ ಇಂಡಿಕೇಟರ್ಸು ಕಂಪ್ಲೀಟಾಗಿ ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾರೆ ಇಂಡಿಕೇಟರ್ಸ್ನೆಲ್ಲ. ಆಮೇಲೆ ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ಗಾಡಿ ಬಂದುಬಿಟ್ಟು ಟೈರ್ಸ್ ಎಲ್ಲ ಬಂದುಬಿಟ್ಟು ಹಂಗೆ ಕಂಪ್ಲೀಟ್ ಸ್ಪೋಕ್ ವೀಲ್ಸು, ಆಮೇಲೆ ಟ್ಯೂಬ್ಲೆಸ್ ಟೈರ್ಸ್ ಇದೆ. ಬೇಕಾದ್ರೆ ಕಸ್ಟಮ್ ಮಾಡ್ಕೋಬೋದು ನೀವು, ಅಲಾಯ್ ವೀಲ್ಸ್ನೆಲ್ಲ ಹಾಕೋಬೋದು. ಲೈಕ್ ನಿಮ್ಗೆ ಹೆಂಗೆ ಬೇಕೋ ಆ ಥರನೂ ಕಸ್ಟಮ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ ಒಂದೊಂದು ಐಟಮ್ನು ಚೇಂಜ್ ಮಾಡ್ಬೋದು. ಲೈಕ್ ನಿಮಗೆ ಈ ಗಾರ್ಡ್ ಬೇಡ, ಆಮೇಲೆ ಅಲಾಯ್ ವೀಲ್ಸ್ ಬೇಕು, ಆಮೇಲೆ ಫುಟ್ ಪೆಕ್ಸ್ ಬೇರೆ ಥರ ಬೇಕು, ಸೀಟ್ ಬೇರೆ ಥರ ಬೇಕು, ಹ್ಯಾಂಡಲ್ ಬೇರೆ ಥರ ಬೇಕು, ಮಿರರ್ ಬೇರೆ ಥರ ಬೇಕು, ಎಲ್ಲ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡಿ ಫಸ್ಟೇ ಬುಕ್ ಮಾಡಿದ್ರೆ ಅದೇ ಥರನೇ ಡೆಲಿವರಿ ಕೊಡ್ತಾರೆ. ಮೀಟ್ರ್ ನೋಡ್ಬೋದು ನೀವು, ಕಂಪ್ಲೀಟ್ ಅನಲಾಗ್ ಇದೆ. ಈ ಕಡೆ ನಿಮಗೆ ಡಿಜಿಟಲ್ ಮೀಟ್ರಲ್ಲಿ ಫ್ಯೂಲ್ ಎಷ್ಟಿದೆ ಅಂತೆಲ್ಲ ತೋರಿಸ್ತದೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಸೊ ಇಲ್ಲಿ ನಿಮಗೆ ಟ್ರಿಪ್ ನ್ಯಾವಿಗೇಷನ್ ಹಾಕೋಬೋದು, ಇಲ್ಲಾಂದರೆ ಬೈ ಡಿಫಾಲ್ಟ್ ಈ ಥರನೇ ಬರುತ್ತೆ. ಬ್ರೇಕ್ಸು ನೋಡ್ಬೋದು, ಬ್ರೇಕ್ಸ್ ತುಂಬಾ ಪವರ್ಫುಲ್ ಆಗಿದೆ ಅಂತ ಆವಾಗಲೇ ಹೇಳಿದ್ದಾರೆ. ಆಮೇಲೆ ಇಂಜಿನ್ ಬಂದುಬಿಟ್ಟು ಕಂಪ್ಲೀಟಾಗಿ ಮೀಟಿಯರ್ ಇಂಜಿನ್ಗಳು, ಮೀಟಿಯರ್ ಇಂಜಿನ್ ಹೆಂಗಿತ್ತು ಅಂದರೆ ಲೈಕ್ ನಿಮಗೆ ವೈಬ್ರೇಷನ್ ಸಿಗೋಲ್ಲ ಆ ಥರ. ಸೊ ವೈಬ್ರೇಷನ್ ಲೆಸ್ ಗಾಡಿ ಅನ್ಬೋದು. ರಾಯಲ್ ಎನ್ಫೀಲ್ಡಲ್ಲಿ ಇನ್ಮೇಲೆ ನಿಮಗೆ ವೈಬ್ರೇಷನ್ ಸಿಗೋದಿಲ್ಲ, ಗುಡು 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 ಅಂತ ಮಸಾಜ್ ಎಲ್ಲ ಯಾವುದು ಆಗೋದಿಲ್ಲ. ಸೊ ಯಾರು ರೆಕ್ಸ್ ಹಂಗೆ ಇಲ್ಲ ಆಗೋದು ಇನ್ಮೇಲಿಂದ. ಆಮೇಲೆ ಇಂಜಿನ್ ನೋಡಿ, ಎಲ್ಲ ಫುಲ್ ಗ್ಯಾಪ್ ಇತ್ತು, ಲೈಕ್ ಎಲ್ಲ ಓಪನ್ ಓಪನ್ ಇತ್ತು. ಸೊ ಇವಾಗೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿ ಫುಲ್ ಪ್ಯಾಕ್ ಮಾಡಿಟ್ಟಿದ್ದಾರೆ. ಚೈನ್ ಎಲ್ಲ ಲೆಫ್ಟ್ ಸೈಡಿಗೆ ಬಂದಿದೆ, ನನ್ನ ಹಳೆ ಕ್ಲಾಸಿಗೆ ರೈಟ್ ಸೈಡ್ ಇತ್ತು, ಡಿಸ್ಕ್ ಎಲ್ಲ ಲೆಫ್ಟ್ ಸೈಡ್ ಇತ್ತು. ಸೊ ಮೀಟಿಯರ್ ಇಂಜಿನ್ ಅಂದರೆ ಈ ಕಡೆನೇ ಬರುತ್ತಂತೆ, ಅವರು ಹೇಳೋದು. ಸೊ ನೋಡಿ ಇಲ್ಲಿ ಚೈನ್ ಎಲ್ಲ ಈ ಸೈಡ್ ಇದೆ, ಡಿಸ್ಕು ಆ ಸೈಡ್ ಇದೆ, ಮತ್ತು ಕಂಪ್ಲೀಟು ಡಿಸೈನ್ ಎಲ್ಲ ಏನೇನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿದ್ದಾರೆ ನೋಡಿ, ಇವೆಲ್ಲ ಏನೇನೋ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲ ಫುಲ್ ಕವರಿಂಗ್ ಕೊಟ್ಟಿದ್ದಾರೆ, ಫ್ರೆಂಡ್ಸ್ ಪಾಕೆಟ್ ಬೇಕಾದ್ರೆ ಇವಾಗ ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬೋದು ನನ್ನ ಪ್ರಕಾರ. ಸೊ ಹಿಂಗೆ ಟ್ಯಾಂಕ್ ಬಂದುಬಿಟ್ರೆ ನಿಮ್ಗೆ 13 ಲೀಟ್ರ್ ನಾರ್ಮಲಾಗಿ ಸೇಮ್ ಹಂಗೇ. ಸೌಂಡು ಸಖತ್ತಾಗಿದೆ, ಇನ್ನು ಕುಷನ್ ಕಂಫರ್ಟು ಅಷ್ಟೇ ಗೊತ್ತು, ಕುತ್ಕೊಂಡು ನೋಡಿದೆ ತುಂಬಾ ಕ್ರೇಜಿ ಆಗಿದೆ. ಓ, ಇದು ಎರಡು ಕಡೆ ಕೊಡ್ತಾರೆ, ಇದು ಸೂಪರ್ ಹಂಗಂದ್ರೆ. ಈ ಕಡೆ ಓಪನ್ ಮಾಡಿದ್ರೆ ಫ್ಯೂಸು, ಬ್ಯಾಟ್ರಿ, ಎಕ್ಸ್ಟ್ರಾ ಫ್ಯೂಸಸ್ಸು ಎಲ್ಲನೂ ಇಲ್ಲೇ ಸಿಗುತ್ತೆ, ಟೂಲ್ ಕಿಟ್ಟು ಎಲ್ಲನೂ. ಬ್ಯಾಟ್ರಿ ನೋಡಿ, ಇಟೇ ಇಟ್ಟು ಅಂದ್ಕೊಳ್ಳೆ, ಇದು ಡಬ್ಬಿ ಇದಂಗೆ ಐತೆ, ಇಟೇ ಇಟ್ಟು ಸಿಕ್ಕಿದು. ನನ್ನ ಹಳೆ ಕ್ಲಾಸಿಕ್ದೇ ಮಸ್ತಾಗೈತೆ. ಆಮೇಲೆ BS6 ಇಂಜಿನ್ಗಳಿಗೆ ಎಮಿಷನ್ ಟೆಸ್ಟಿಂಗ್ ಬೇಡವಂತೆ, ನೋಡ್ಬೇಕು ಹಿಂಗೆ ಏನು ಅಂತ. ಸೊ ಕ್ಲಚ್ ನೋಡೋಣ, ಇದೆ ಎಷ್ಟು ಸ್ಮೂತ್ ಇದೆಯಾ ಅಂತ. ಓಹ್, ಕ್ಲಚ್ ಹಿಡಿತಿದ್ದೀವ ನಾವು, ಏನು ಗೊತ್ತು ಕ್ಲಚ್ ಇಷ್ಟೊಂದು ಸ್ಮೂತಾಗಿದೆ, ಸಕ್ಕತ್ತಂಗಂದ್ರೆ ಕ್ರೇಜಿ ಅನ್ಬೋದು. ಸೊ ನಿಮಗೆ ಹ್ಯಾಂಡಲಲ್ಲಿ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಗಾಡಿ ಆಫು, ಆನ್ ಮಾಡೋದು ಸ್ವಿಚ್ಚು. ಇದೆಲ್ಲ ಕಂಪ್ಲೀಟ್ ರೆಟ್ರೋ ಲುಕ್ಕು, ಹಳೆ ವಿಂಟೇಜ್ ಲುಕ್ ಬರುತ್ತಲ್ಲ ರೆಟ್ರೋ ಥರ, ಆ ಥರ ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ಇಲ್ಲಿ ಪಾಸು ಕೊಡ್ಬೋದು ನೀವು, ಹೈ ಬೀಮು, ಲೋ ಬೀಮು, ಇಂಡಿಕೇಟ್ರ್ ಸ್ವಿಚ್ಚು. ಆಮೇಲೆ ನಿಮಗೆ ಇನ್ನೊಂದು ಟ್ರಿಪ್ ಮೀಟರ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಹೊಸ ಇದು ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ. ಸೊ ನಿಮ್ಗೆ ಇಲ್ಲೊಂದು ಸ್ವಿಚ್ ಕಾಣಿಸ್ತಾ ಇದೆಯಾ, ಐ ಅಂತ. ಸೊ ಈ ಸ್ವಿಚ್ನ ಹಿಂಗೆ ಓಡೋದ್ರೆ ಇಲ್ಲಿ ನೋಡಿ ಟ್ರಿಪ್ಪು ಏನು ಸೆಟ್ ಮಾಡ್ಕೋಬೇಕು, ಕಿಲೋಮೀಟ್ರ್ ಎಷ್ಟಾಗಿದೆ, ಟ್ರಿಪ್ ಒಂದು ಅವೆಲ್ಲ ಇದೆ. ಇಕೋ ಮೋಡ್ಗೆಲ್ಲ ಇದು ಮಾಡ್ಕೋಬೋದಂತೆ, ಹೊಸ ಫೀಚರ್ ಅಂದರೆ ಅದೇ. ಸೊ ಇದರಲ್ಲಿ ಚಾರ್ಜರ್ ಇದೆ ನೋಡಿ, ಈ ಪೋರ್ಷನ್ ಕಾಣಿಸ್ತಿದೆಯಲ್ಲ, ಇದು ನಿಮ್ಗೆ ಓಪನ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗು, USB ಕನೆಕ್ಟ್ ಮಾಡಿಕೊಂಡು ಯಾಕಂದ್ರೆ ನಿಮ್ಮ ಟ್ಯಾಂಕ್ ಬ್ಯಾಗ್ ಹಾಕ್ಕೊಂಡು ಪವರ್ ಬ್ಯಾಂಕ್ ಥರೆಲ್ಲ ಹಾಕೋಬೋದು. ಆಮೇಲೆ ಈ ಫ್ಯೂಲ್ ಇದೆಯಲ್ಲ ಕ್ಯಾಪು, ಇದು ಸ್ವಲ್ಪ ಒಳಗಡೆ ಹೋಗಿದೆ, ಫಸ್ಟ್ ಸ್ವಲ್ಪ ಹೈಟ್ ಇತ್ತು ಬಟ್ ಇವಾಗ ಸ್ವಲ್ಪ ಒಳಗಡೆ ಹೋಗಿದೆ, ತೋರಿಸ್ತೀನಿ ನೋಡಿ. ಇನ್ನೂ ಹಿಂಗೆ ಓಪನ್ ಮಾಡಿ, ಸೊ ನೋಡಿ ಡಿಸೈನು ಒಳಗಡೆ ಎಲ್ಲ ಫುಲ್ ಡಿಫ್ರೆಂಟ್ ಆಗಿದೆ.
ಸೊ ಇದೂ ಎಲ್ಲ ಕಂಪ್ಲೀಟ್ ಸಕ್ಕ ಡಿಸೈನ್ ಮಾಡಿಬಿಟ್ಟಿದ್ದು ಹೊಸ ಗಾಡಿಗೆ ಏನೇನೋ ಮಾಡಿದ್ದು ನಾವು ನೋಡಿಲ್ಲ. ಸೊ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ಗಾಡಿದು ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ಏನು ಕ್ರೇಜ್ ಆಗಿದೆ ಅಂತ. ಲೈಕ್ ಇವಾಗ ಪಬ್ಲಿಕ್ ಯಾರೂ ಇಲ್ಲ, ಸೊ ಅದಕ್ಕೆ ಆನ್ ಮಾಡೋಣ ಅಂತ. ಸೊ ಕೇಳಿಸ್ಕೊತಿದ್ದೀರಾ, ಇದು ನಾರ್ಮಲ್ ಸೌಂಡ್, ಇದು ಸಾಕಾರಾಗಿದೆ ಗುರು. ಸೊ ಗಾಡಿ ನೋಡ್ತಾ ಇದೀವಲ್ವಾ, ನಿಮಗೆ ಕಂಪ್ಲೀಟಾಗಿ ಹೊಸದಾಗಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನಾರ್ಮಲಾಗಿ ನೀವು ಮೀಟಿಯೋ ತೊಗೊಬಿಟ್ರೆ ಲೈಕ್ ಆಫೀಸು ಅಲ್ಲಿ ಇಲ್ಲಿ ಸಿಟಿ ಓಡಾಡೋಕ್ಕೆ ಚೆನ್ನಾಗಿದೆ, ಹಿಮಾಲಯನ್ ತೊಗೊಂಡ್ರೆ ಕಂಪ್ಲೀಟ್ ಟೂರಿಂಗು, ಬಟ್ ಕ್ಲಾಸಿಕ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಈ ಕಡೆಯಿಂದ ಆ ಕಡೆಗಾದ್ರು ಓಡಾಡು, ಆ ಕಡೆಯಿಂದ ಈ ಕಡೆಗೆ ಎಲ್ಲ ಆಫ್ ರೋಡ್ ತೊಗೊಂಡೋಗು, ಟೂರಿಂಗ್ ತೊಗೊಂಡೋಗು, ಕಾರ್ನರಿಂಗ್ ತೊಗೊಂಡೋಗು, ಎಲ್ಲ ಕಡೆಯೂ ಹೋಗ್ಬೋದು ಗುರು. ಕಲರ್ ಕಾಂಬಿನೇಷನ್ ಅಂತ ಬಂದುಬಿಟ್ರೆ ಸೀಟ್ಗೆ ಬ್ರೌನು, ಇದಕ್ಕೆ ಆರ್ಮಿ ಕಲರ್, ಇದು ಸಕ್ಕದಾಗಿ ಕೊಟ್ಟಿದ್ದಾರೆ. ಅದಕ್ಕೂ ನೋಡಿ ಕ್ರೋಮ್ಗೂ ಅಷ್ಟೇ ಪಳ 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 ಅಂತ ಇದೆ, ಬಟ್ ನನಗೆ ಈ ಥರ ಶೈನಿಂಗ್ ಎಲ್ಲ ಇದೆ ಇಷ್ಟ ಆಗಲ್ಲ. ನಮ್ದೇನಿದ್ದು ಕಂಪ್ಲೀಟ್ ಮ್ಯಾಟ್ ಫಿನಿಷಿಂಗ್ ಅಷ್ಟೇ. ಸೊ ನೋಡ್ಬೋದು ನೀವು ಸೋಲೋ ಸೀಟ್ ಇದು. ಈ ಥರ ಫುಡ್ ಪ್ಯಾಕ್ಸ್ ಬಂದು ಕಸ್ಟಮೈಸು, ಕಂಪ್ಲೀಟ್ ಗಾಡಿ ಕಸ್ಟಮೈಸ್ ಮಾಡಿಕೊಂಡ್ರೆ ಇದು ಬಂದ್ಬಿಟ್ಟು ಸ್ಟಾಕು, ಈ ಥರ ಫುಡ್ ಪ್ಯಾಕ್ಸ್ ಸ್ಟಾಕಲ್ಲಿ ಬರುತ್ತೆ ನಿಮಗೆ. ನೀವು ಕಸ್ಟಮೈಸ್ ಮಾಡಿಕೊಂಡ್ರೆ ಈ ಥರ ಸಿಗೋದು ನಿಮಗೆ. ಸೊ ಎರಡೂ ಗಾಡಿಗಳು ಕಡಾಕಾಗವೆ ನೋಡಿ, ಬನ್ನಿ ತೊಗೊಳ್ಳಿ. ಎರಡೂ 30 ಏನೋ ಸ್ಟಾರ್ಟ್ ಆಗುತ್ತಂತೆ, ಕ್ರೇಜಿ ಅಂದರೆ ಅದೇ. ಸೊ ಇದನ್ನು ಇಳಿಸ್ಬಿಟ್ಟು ಓ, ಸೊ ಇವೆಲ್ಲ ಕಂಪ್ಲೀಟ್ ಮೂವೇಬಲ್ ಅಲ್ವಾ? ಓಹೋ, ಇಕೋ ಮೋಡ್ ಅಂತಿತ್ತಲ್ಲ, ಇಕೋ ಮೋಡ್ ಅಂತಿತ್ತು ಇಲ್ಲಿ, ಅದನ್ನ ಚೇಂಜ್ ಮಾಡ್ಕೊಳ್ಳೋದಿಂಗೆ ಓಕೆ. ಓಕೆ, ಓಕೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ನೋಡ್ಬೋದು. ಮತ್ತೆ ನಿಮಗೆ ಫ್ಯೂಲ್ ಇಂಡಿಕೇಶನ್, ಫಸ್ಟು ನಿಮಗೆ ಎಕ್ಸಿಸ್ಟಿಂಗ್ ಮಾಡಲಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಶನ್ ಇರಲಿಲ್ಲ, ಓಕೆ, ಇದರಲ್ಲಿ ಫ್ಯೂಲ್ ಇಂಡಿಕೇಶನ್ ಕೊಟ್ಟಿದ್ದಾರೆ, ಓಕೆ. ಮತ್ತೆ ಟೈಮಿಂಗ್ಸ್, ಟೈಮಿಂಗ್ಸ್ ತೋರಿಸುತ್ತೆ. ಮತ್ತೆ ಗೇರ್ ಶಿಫ್ಟಿಂಗು, ನಾವು ಯಾವ ಗೇರಲ್ಲಿ ಇದ್ದೀವಿ ಅಂತ ತೋರಿಸ್ತೀವಿ. ಯಾವ ಗೇರ್ ಇದೆ ಅಂತ ತೋರಿಸುತ್ತಾ? ಕ್ರೇಜಿ ಕ್ರೇಜಿ. ಅದಾದಮೇಲೆ ಅನಲಾಗ್ ಮೀಟರ್ ಬರುತ್ತೆ. ಮತ್ತೆ ಫ್ಯೂಲ್ ನಮಗೆ ಲೋ ಆಗ್ತಿದ್ದಂಗೆ ಇಲ್ಲೂ ತೋರಿಸುತ್ತೆ ನಿಮಗೆ ರಿಸಲ್ಟ್. ಡ್ಯುಯಲ್ ಚಾನಲ್ ABS ಇದು? ಡ್ಯುಯಲ್ ಚಾನಲ್ ಪ್ಲಸ್ ಸಿಂಗಲ್ ಚಾನಲ್, ಎರಡು ಆಪ್ಷನ್ ಇದೆ. ಕನ್ವರ್ಟೇಬಲ್ ಸಿಂಗಲ್ ಚಾನಲ್, ಟೂ ಕಲರ್ಸ್ ಡ್ಯುಯಲ್ ಚಾನಲ್, ಒಂದು 10-11 ಕಲರ್ಸ್ ಓಕೆ, ಅಷ್ಟು ಆಪ್ಷನ್ ಇದೆ. ಮತ್ತೆ ABS, ಈ ABS ಸೆನ್ಸರ್ ಬಂದು ನಿಮ್ಗೆ ಫೈವ್ ಸ್ಪೀಡ್ ಹೋಗ್ತಾ ಇದ್ದಂಗೆ ಆಫ್ ಆಗುತ್ತೆ, ಓಕೆ, ABS ವರ್ಕ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ಲಿ ಏನು ರಿಕ್ವೈರ್ಮೆಂಟ್ ಇತ್ತು ವೆಹಿಕಲ್ಗೆ ಹೌದು ಅಪ್ಡೇಟ್ ಮಾಡಿಬಿಟ್ಟಿದೆ. ಸೊ ನೋಡೋದ್ವಲ್ಲ ಗಾಡಿ ಏನೇನಿದೆ, ಹೆಂಗೆಂಗಿದೆ ಅಂತ. ಸ್ಪೆಕ್ಸ್ ಎಲ್ಲ ಸೇಮೇ ಗುರು, ಸೇಮ್ ನಾರ್ಮಲ್ ಕ್ಲಾಸಿಕ್ ಹೆಂಗಿತ್ತು, ಇಂಜಿನ್ನು ಟಾರ್ಕು ಎಲ್ಲನೂ ಅಷ್ಟೇ. ಬಟ್ ಡಿಸೈನು ಮತ್ತು ಕಂಪ್ನಿಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ, ಅದನ್ನು ಇವಾಗ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ಟ್ರಿಪ್ನೆಲ್ಲ ಚೇಂಜ್ ಮಾಡ್ಕೋಬೋದು, ಚಾರ್ಜರ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಆಚೆಗಡೆಯಿಂದ ಹಾಕ್ಸ್ಕೊಂಡು ಮಾಡ್ ಮಾಡಿಸ್ಕೊತಾ ಇದ್ದೀವಿ, ಅವೆಲ್ಲ ಏನಿಲ್ಲ. ಅಲಾಯ್ ವೀಲ್ಸ್ ಬೇಕು ಅಂತ ಆಚೆಗಡೆ ಹೋಗೋದೇನು ಬೇಡ, ಇವ್ರ ಕಡೆಯೇ ಎಲ್ಲನೂ ಸಿಗುತ್ತೆ. ಆಮೇಲೆ ಇನ್ನೇನು ಬೇಕು ನಿಮಗೆ ಕಂಪ್ಲೀಟಾಗಿ, ಏನೇನು ಎಲ್ಲ ಚೇಂಜಸ್ ಬೇಕು ಎಲ್ಲನೂ ಇವರೇ ಮಾಡಿಕೊಡ್ತಾರೆ. ಅದನ್ನು ನೀವು ಏನೇನು ಚೇಂಜಸ್ ಬೇಕು ಅಂದರೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದ್ರಲ್ಲಿ ಸಿಗುತ್ತೆ ಎಲ್ಲನೂ ಕರೆಕ್ಟಾಗಿ. ನೋಡೋದಲ್ಲ ಏನೇನು ಚೇಂಜಸ್ ಇದೆ ಅಂತ, ಹಳೆ ಕ್ಲಾಸಿಕ್ಕಿಗೂ ಮತ್ತು ಹೊಸ ಕ್ಲಾಸಿಕ್ಕಿಗೂ. ನಾವು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲಾಂಚು ಚೆನ್ನಾಗಿ ಮಾಡೋದು, ನಮಗೂ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ಒಂದು ಲಾಂಚಿಗೆ ಬಂದಿದ್ದೆ ರಾಯಲ್ ಎನ್ಫೀಲ್ಡ್ ಕೆಂಗೇರಿಯಲ್ಲಿ. ನೀವು ಅಕ್ಕಪಕ್ಕ ಕೆಂಗೇರಿಯಿಂದ ಇತ್ತು ರಾಯಲ್ ಎನ್ಫೀಲ್ಡ್ ತೊಗೋಬೇಕು ಅಂದರೆ ಬರ್ಬೋದು, ಬಂದು ಗಾಡಿನ ಬುಕ್ ಮಾಡಿ ತೊಗೊಳ್ಳಿ. ನನಗಂತೂ ಈ ಕಲರ್ ಎವ್ರಿ ಇಷ್ಟ ಆಗೋಯ್ತು ಗುರು, ಲವ್ ಆಗೋಯ್ತು ಆ ಕಲರ್ ಮೇಲೆ. ಕ್ರೋಮು ಸಕ್ಕದಾಗಿದೆ, ಬಟ್ ನಾನು ಡಿಪಿಗೆ ಇದಾಕಿದ್ದೀನಿ ಇಷ್ಟ ಅಂತ ಅದೇ ಹೇಳಿದ್ದೀನಿ. ಸೊ ಎರಡು ಗಾಡಿಗಳು ಬೇಜಾರು ಮಾಡ್ಕೋಬಾರ್ದು ಅಂತ. ಏನಿಲ್ಲ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಹೆಂಗಿದೆ ಅಂತ ಹೇಳಿ. ಈ ಗಾಡಿ ರಿವ್ಯೂ ಆದಷ್ಟು ಬೇಗ ಬರುತ್ತೆ, ನಿಮಗೂ ರಿವ್ಯೂ ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.